ದೇವಕಿಯ ಪ್ರೀತಿಯ ಮಗನಾಗಿ ಕಾಣಿಸಿಕೊಂಡ ದೇವೋತ್ತಮ ಪರಮಪುರುಷನು ಹೀಗೆ ತಂದೆ ತಾಯಿಯನ್ನು ಸಮಾಧಾನಗೊಳಿಸಿ ತನ್ನ ತಾತ ಉಗ್ರಸೇನನ ಬಳಿ ಹೋಗಿ ಅವನು ಈಗ ಯದುವಂಶದ ಅರಸನಾಗುವನೆಂದು ಘೋಷಿಸಿದನು. ತನ್ನ ತಂದೆ ಇದ್ದರು ಅವನನ್ನು ಬಂಧಿಸಿ ಕಂಸನು ಬಲಾತ್ಕಾರದಿಂದ ಯದುರಾಜ್ಯವನ್ನು ಆಳುತ್ತಿದ್ದನು. ಆದರೆ ಕಂಸನ ಸಾವಿನ ನಂತರ ಅವನ ತಂದೆಯನ್ನು ಬಿಡುಗಡೆ ಮಾಡಿ ಅವನು ಯದುರಾಜ್ಯದ ಅರಸನೆಂದು ಘೋಷಿಸಲಾಯಿತು. ಆ ಕಾಲದಲ್ಲಿ ಭಾರತದ ಪಶ್ಚಿಮ ಭಾಗದಲ್ಲಿ ಅನೇಕ ಸಣ್ಣ ಸಣ್ಣ ರಾಜ್ಯಗಳಿದ್ದು ಅವುಗಳನ್ನು ಯದುವಂಶ, ಅಂಧಕವಂಶ, ವೃಷ್ಣಿವಂಶ ಮತ್ತು ಭೋಜವಂಶಗಳು ಆಳುತ್ತಿದ್ದರಂತೆ ಕಾಣುತ್ತದೆ. ಉಗ್ರಸೇನ ಮಹಾರಾಜನು ಭೋಜವಂಶದವನು. ಆದುದರಿಂದ ಇತರ ಸಣ್ಣ ರಾಜ್ಯಗಳಿಗೆ ಭೋಜವಂಶದ ರಾಜನೇ ಚಕ್ರವರ್ತಿಯಾಗುತ್ತಾನೆ ಎಂದು ಕೃಷ್ಣನು ಪರೋಕ್ಷವಾಗಿ ಘೋಷಿಸಿದನು. ಅವರನ್ನಾಳುವಂತೆ ಅವನು ಉಗ್ರಸೇನ ಮಹಾರಾಜನನ್ನು ಮನ ಒಪ್ಪಿ